ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಕರಿಮೀನು ಹುಳಿಸಾರು ಅಥವಾ ಒಣಮೀನು ಹುಳಿಸಾರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಆಂಚೋವಿ ಅಥವಾ ನೆತ್ತಿಲಿ ಕರಿಮೀನನ್ನು 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋವಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ದೊಡ್ಡ ಸೈಜಿನ 1.5 ಅಷ್ಟು ಈರುಳ್ಳಿ, 3 ನಾಟಿ ಟೊಮ್ಯಾಟೋವನ್ನು ತಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸಿಪ್ಪೆ ಸುಳಿದಿರುವ 2 ಬೆಳ್ಳುಳ್ಳಿ, 1/2 ಈರುಳ್ಳಿ, 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿಟ್ಕೊಬೇಕು. ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪಿಂದ ಕಡ್ಡಿಯನ್ನು ತೆಗೆದಿದ್ದೀನಿ. ಒಂದು ಬೌಲ್ನಲ್ಲಿ 1 ಮೀಡಿಯಂ ಸೈಜ್ನ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ ನೀರನ್ನು ಸೇರಿಸಿ ಇದನ್ನು ನೆನೆಕ್ಕಿಡ್ತಾ ಇದ್ದೀನಿ. ಹುಣಸೆಹಣ್ಣು ಚೆನ್ನಾಗಿ ನೆಂದಾದಮೇಲೆ ಇದನ್ನು ಕಿವುಚಿಟ್ಕೊಬೇಕು. 4 ಬದನೆಕಾಯಿ, 2 ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ತೊಳೆದು ಕಟ್ ಮಾಡಿ ಮತ್ತೆ ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಕಡಾಯಿ ಅಥವಾ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದಮೇಲೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ ಲೈಟ್ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಕಟ್ ಮಾಡಿರುವ ನಾಟಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು 1-2 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಕ್ಕಾಗಕ್ಕೆ ಒಂದು ಕಡೆ ಹಾಗೆ ಇಡೋಣ. ಒಂದು ಪಾತ್ರೆಯಲ್ಲಿ 175 ml ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ 1/2 ಟೀಸ್ಪೂನ್ ಅಷ್ಟು ಮೆಂತ್ಯವನ್ನು ಹಾಕ್ತಾ ಇದ್ದೀನಿ. ಮೆಂತ್ಯದ ಬಣ್ಣ ಸ್ವಲ್ಪ ಬದಲಾಗಿದ ತಕ್ಷಣವೇ ಕಟ್ ಮಾಡಿರುವ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮೆಂತ್ಯವನ್ನು ಸೀದೋಗಕ್ಕೆ ಬಿಡಬಾರ್ದು. ಈರುಳ್ಳಿ ಲೈಟ್ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಇವಾಗ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು 15 ಸೆಕೆಂಡ್ ಅಂದರೆ 1/4 ನಿಮಿಷದವರೆಗೂ ಹುರಿದ್ರೆ ಸಾಕು. ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದ ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲೇ ಇವಾಗ 1/2 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು 3 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಶ್ರಣ. ಅಂದರೆ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಸಮವಾಗಿ ಮಿಶ್ರಣ ಮಾಡಿಟ್ಕೊಂಡಿರ್ತೀನಿ. ಈ ಖಾರದ ಪುಡಿಯನ್ನೇ ಸಾರಿಗೆಲ್ಲ ನಾನು ಬಳಸೋದು. ಕರ್ಮೀನಲ್ಲೇ ಉಪ್ಪಿನಂಶ ಇರುತ್ತೆ, ಆದ್ದರಿಂದ ಸಾರಿಗೆ ಬೇಕಾದಷ್ಟು 1/4 ಭಾಗ ಉಪ್ಪನ್ನು ಮಾತ್ರ ಇವಾಗ ಹಾಕಿದ್ದೀನಿ. ಉಪ್ಪು, ಖಾರ ಮತ್ತು ತರಕಾರಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಮುಳುಗೋ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಅಷ್ಟರಲ್ಲಿ ಹುರಿದು ತಣ್ಣಕ್ಕೆ ಮಾಡಿರುವ ಈರುಳ್ಳಿ ಮತ್ತು ಟೊಮ್ಯಾಟೋವನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ಮಧ್ಯದಲ್ಲಿ ಒಂದ್ಸಲ ತರಕಾರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ನೋಡಿ, ಆಲೂಗಡ್ಡೆ ಮತ್ತು ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ನುಣ್ಣಕ್ಕೆ ರುಬ್ಬಿರುವ ಈರುಳ್ಳಿ ಮತ್ತು ಟೊಮ್ಯಾಟೊ ಮಿಶ್ರಣವನ್ನು ಹಾಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು 2-3 ನಿಮಿಷದವರೆಗೂ ಕುದಿಸಿದ್ರೆ ಸಾಕು. ಯಾಕಂದರೆ ಈರುಳ್ಳಿ ಟೊಮ್ಯಾಟೋವನ್ನು ಎಣ್ಣೆಯಲ್ಲಿ ಮೊದಲೇ ಚೆನ್ನಾಗಿ ಹುರಿದು ರುಬ್ಬಿದ್ದೀವಿ. ಇವಾಗ ಕಿವುಚಿರುವ ಹುಣಸೆಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ಮೀನು ಸಾರು ಮತ್ತು ಕರಿಮೀನು ಸಾರಿಗೆಲ್ಲ ಹುಳಿ, ಉಪ್ಪು, ಖಾರ ಎಲ್ಲ ಸ್ವಲ್ಪ ಮುಂದಿರಬೇಕು, ಆವಾಗಲೇ ರುಚಿಯಾಗಿರುತ್ತೆ.
ಇದೇ ಹುಣಸೆ ಹಣ್ಣಿನಲ್ಲಿ ಇನ್ನು ಸ್ವಲ್ಪ ನೀರನ್ನ ಹಾಕಿ ಮತ್ತೆ ಕಿವುಚಿ ಆ ನೀರನ್ನು ಸಾರ್ನಲ್ಲಿ ಹಾಕ್ತಾ ಇದ್ದೀನಿ. ಸಾರಿವಾಗ ಕುದಿಯಕ್ ಸ್ಟಾರ್ಟ್ ಆಗಿದೆ. ಕ್ಲೀನ್ ಮಾಡಿ ತೊಳೆದಿರುವ ಕರ್ಮೀನನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ಸಾರಿಗೆ ಇದೇ ಕರ್ಮೀನ್ ಹಾಕ್ಬೇಕಂತೇನಿಲ್ಲ, ನಿಮ್ಗೆ ಯಾವ ಕರ್ಮೀನ್ ಇಷ್ಟ ಆಗುತ್ತೋ ಅದನ್ನ ಹಾಕೊಬಹುದು. ಕರ್ಮೀನನ್ನ ಹಾಕಿದ್ಮೇಲೆ ಒಂದ್ ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು 3 ನಿಮಿಷದವರೆಗೂ ಹೈ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ತೀನಿ. ಕರ್ಮೀನ್ ಇವಾಗ 3/4 ಭಾಗ ಬೆಂದಿದೆ. ಸಾರಲ್ಲಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಇವಾಗ ನೋಡ್ಕೊಬೇಕು. ಮೊದಲೇ ನಾನು 3/4 ಭಾಗದಷ್ಟು ಮಾತ್ರ ಉಪ್ಪನ್ನ ಹಾಕಿದ್ದೆ. ಕರ್ಮೀನ್ ಅಲ್ಲಿರುವ ಉಪ್ಪೆಲ್ಲ ಇವಾಗ ಇಳಿದಿರತ್ತೆ, ಆದ್ರೂ ಉಪ್ಪು ಸ್ವಲ್ಪ ಕಡಿಮೆನೆ ಇದೆ. ಅದಕ್ಕೆ 1/2 ಟೀಸ್ಪೂನ್ ಉಪ್ಪನ್ನ ಮತ್ತೆ ಹಾಕ್ತಾ ಇದ್ದೀನಿ. ಇವಾಗ ಸಾರನ್ನ 2 ನಿಮಿಷದವರೆಗೂ ಲೋ ಫ್ಲೇಮ್ ನಲ್ಲಿ ಇಟ್ಟು ಕುದಿಸಿದ್ರೆ ಸಾಕು. ಕರ್ಮೀನ್ ಇವಾಗ ಪೂರ್ತಿಯಾಗಿ ಬೆಂದಿದೆ, ಸ್ಟವ್ ಅನ್ನ ಆಫ್ ಮಾಡಿಬಿಡೋಣ. ಈ ಕರ್ಮೀನ್ ಸಾರು ಬಿಳಿ ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಅಥವಾ ಇಡ್ಲಿ ದೋಸೆ ಜೊತೆಗೇನು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.